ವೀಕೆಂಡ್ ಲಾಕ್ಡೌನ್ ವಾಪಸ್ ಪಡೆಯೋದು ಪಕ್ಕಾ ಅಂತಾಯಿತು ಆದರೆ ಫಿಫ್ಟಿ ಫಿಫ್ಟಿ ನಿಯಮ ಮುಂದುವರಿಕೆಯಾಗುವ ಸಾಧ್ಯತೆ ಇದೆ ಶೇಕಡ ಐವತ್ತರ ಸೀಟು ಭರ್ತಿ ನಿರ್ಬಂಧದಿಂದ ಯಾವುದೇ ಸಡಿಲಿಕೆ ಕೊಡಲ್ಲ ಮದುವೆ ಮೇಲೆ ಈಗಿರ್ತಕ್ಕಂಥ ನಿರ್ಬಂಧ ಮುಂದುವರಿಕೆ ಸಾಧ್ಯತೆ ಸಭೆ ಸಮಾರಂಭಗಳ ಮೇಲೂ ನಿರ್ಬಂಧ ಮುಂದುವರಿಯುತ್ತೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಶೇಕಡ ಐವತ್ತರಷ್ಟು ನಿರ್ಬಂಧ ಕೂಡ ಮುಂದುವರಿಯುತ್ತೆ ಇನ್ಕ್ಲೂಡಿಂಗ್ ಥಿಯೇಟರ್ ಆದರೆ ಸದ್ಯಕ್ಕೆ ವೀಕೆಂಡ್ ಲಾಕ್ಡೌನ್ ನೈಟ್ ಕರ್ಫ್ಯೂನಿಂದ ಮಾತ್ರ ವಿನಾಯಿತಿ ಸಿಗ್ತಕ್ಕಂಥ ನಿರೀಕ್ಷೆ ಇದೆ ಈ ಬಗ್ಗೆ ನನ್ನ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಮತ್ತಷ್ಟು ಮಾರ್ತಿ ಮಾಹಿತಿಯನ್ನು ಪಡ್ಕೋತೀನಿ ಮೂರ್ತಿ ಈಗ ಕೇವಲ ಎರಡು ಮಾತ್ರ ಸರ್ಕಾರದ ಮುಂದೆ ಇರತಕ್ಕಂಥದ್ದು ತೀರ್ಮಾನ ತಗೋಬೇಕಾಗಿರೋದು ವೀಕೆಂಡ್ ಲಾಕ್ಡೌನ್ ವಾಪಸ್ ಪಡಿಬೇಕು ನೈಟ್ ಕರ್ಫ್ಯೂ ಅವಧಿಯನ್ನು ಕಡಿತಗೊಳಿಸಬೇಕು ಉಳಿದಿರೋದೆಲ್ಲ ಯಥಾವತ್ತಾಗಿ ಮುಂದುವರಿಯುತ್ತಾ ಅಡಿಷನಲ್ ಆಗಿ ಏನಾದರೂ ನಿಯಮಗಳು ಸೇರ್ಪಡೆ ಆಗುತ್ತಾ ಅಂತ ಅರವಿಂದ ವೀಕೆಂಡ್ ಕರ್ಫ್ಯೂ ಬಗ್ಗೆ ಜನರಿಂದ ವ್ಯಾಪಕ ವಿರೋಧಗಳು ವ್ಯಕ್ತವಾಗಿದ್ದಾವೆ ಅದರ ಜೊತೆಗೆ ಹೋಟೆಲ್ ಸಂಘ ಸೇರಿದಂತೆ ಬಹುತೇಕರು ವೀಕೆಂಡ್ ಕರ್ಫ್ಯೂವನ್ನು ವಿರೋಧ ಮಾಡಿದ್ದಾರೆ ಅಂದರೆ ಬೇರೆಯವರಿಗೆ ಇಲ್ದಂತಹ ರೂಲ್ಸು ಜನನಾಯಕರಿಗೆ ಇಲ್ದಂತಹ ರೂಲ್ಸು ನಮಗೆ ಯಾಕೆ ಅನ್ನೋ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಿದ್ದಾವೆ ಹೀಗಾಗಿಯೇ ನಾಳಿನ ಸಭೆಯಲ್ಲಿ ಪ್ರಮುಖವಾದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಈಗಾಗಲೇ ಬಿಜೆಪಿಯ ಸಚಿವರುಗಳು ಹೇಳಿದಂತೆ ಜನಪರವಾದಂತಹ ತೀರ್ಪನ್ನು ನಾಳೆ ತೆಗೆದುಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ ಹೀಗಾಗಿ ಬಹುತೇಕ ವೀಕೆಂಡ್ ಕರ್ಫ್ಯೂ ಕ್ಯಾನ್ಸಲ್ ಮಾಡುವ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿಯೇ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಕೇಳಬರ್ತಿದಾವೆ ಇದನ್ನ ಹೊರತುಪಡಿಸಿದ್ರೆ ವೀಕೆಂಡ್ ಕರ್ಫ್ಯೂ ಅನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಿರೋದು ನೈಟ್ ಕರ್ಫ್ಯೂ ಈಗ ನೈಟ್ ಕರ್ಫ್ಯೂವಿನ ಅವಧಿ ಏನಿದೆ ಅದು ರಾತ್ರಿ ಹತ್ತರಿಂದ ಬೆಳಗಿನ ಜಾವ ಐದು ಗಂಟೆಯ ತನಕ ಇದೆ ಹೀಗಾಗಿ ಆ ಕರ್ಫ್ಯೂವಿನ ಅವಧಿಯನ್ನ ರಾತ್ರಿ ಹನ್ನೊಂದು ಗಂಟೆಯಿಂದ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಬೇಕು ಹನ್ನೊಂದು ಹನ್ನೊಂದು ಗಂಟೆಗೆ ಅನೌನ್ಸ್ ಅನ್ನ ಮಾಡಬೇಕು ಮತ್ತೆ ಹನ್ನೊಂದು ಕಂಪ್ಲೀಟ್ ಆಗಿ ಮುಚ್ಚಬೇಕು ಅಂಗಡಿ ಮುಂಗಟ್ಟುಗಳನ್ನ ಅನ್ನೋ ನಿಟ್ಟಿನಲ್ಲಿ ಸೂಚನೆ ಬರಬಹುದು ಮತ್ತೆ ಬೆಳಗಿನ ಜಾವ ಐದು ಗಂಟೆ ತನಕ ಈ ವೀಕೆಂಡ್ ನೈಟ್ ಕರ್ಫ್ಯೂ ಇರಲಿದೆ ಅನ್ನೋ ಮಾತುಗಳು ಕೇಳಿ ಕೇಳಬರ್ತಿದಾವೆ ಇದಕ್ಕಾಗಿ ತಯಾರಿಯನ್ನ ಸಹ ಮಾಡಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ನಗ ಪೊಲೀಸರಿಗೆ ಒಂದ್ ರೀತಿ ಸರ್ಕಾರದಿಂದ ಸೂಚನೆಗಳು ಸಹ ಬಂದಿದ್ದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದಾವೆ ಹೀಗಾಗಿ ಬಹುತೇಕ ವೀಕೆಂಡ್ ಕರ್ಫ್ಯೂ ಅನ್ನ ಸರ್ಕಾರ ರದ್ದು ಮಾಡುವ ಎಲ್ಲಾ ಸಾಧ್ಯತೆಗಳು ಇದಾವೆ ಮತ್ತೆ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಜಿಲ್ಲೆಗಳಲ್ಲಿ ತೀರಾ ಕಡಿಮೆ ಕೇಸ್ಗಳಿದಾವೆ ಹೀಗಾಗಿ ಬೆಂಗಳೂರಿನ ರೂಲ್ಸ್ ಅನ್ನ ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎಲ್ಲೆಲ್ಲಿ ಕೇಸ್ಗಳು ಹೆಚ್ಚಾಗಿದೆಯೋ ಅಂತ ಕಡೆ ಮಾತ್ರ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಜಾರಿ ಮಾಡಿ ಉಳಿದ ಕಡೆ ಸಡಿಲಗೊಳすತಕ್ಕಂತ ಎಲ್ಲಾ ಸಾಧ್ಯತೆಗಳು ಇದಾವೆ ಓಕೆ ಮೂರ್ತಿ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಸೊ ಇಷ್ಟೆಲ್ಲ ನಿರ್ಧಾರಗಳು ನಾಳೆ ಹೊರಬೀಳುತ್ತೆ ಉಳಿದ ಎಲ್ಲ ನಿಯಮಗಳನ್ನು ಕೂಡ ಮುಂದುವರಿಸ್ಕೊಂಡು ವೀಕೆಂಡ್ ಲಾಕ್ ಡೌನ್ ಮತ್ತು ನೈಟ್ ಕರ್ಫ್ಯೂ ಈ ಮಾತ್ರ ಸ್ವಲ್ಪ ಸಡಿಲಿಕೆ ಮಾಡತಕ್ಕಂತ ಲೆಕ್ಕಾಚಾರ